प्रवचन। श्री गुरुभ्यो नमः। लक्ष्मी नारायण श्री हयमुखदधिकृद्वामन श्रीधरेषु व्यासाशा जयत्रराम अवनिजने सहित श्री जगन्मूल रामान् वंदे श्री राम निष्कामित मतिनुत सत् पंचसौदर्शनाख्यान् पञ्चारियङ्कद्विवाणां वजेगसहितम् अक्षयाख्यञ्च पात्रम्। यदनुग्रहतः सर्वदिग्जयो भवति स्थितः नमाम्यहं दिग्विजयरामं पूर्णधियार्चितं वन्दे मन्देतरानन्द जशस्यन्दननन्दनम् शुभलील जगन्मूल रामं पूर्णधियार्चितं सीतां जनक संजातां वातां स्यानंद सन्नतां ख्यातां वेदे गुणव्रातां सीतां वंदे हरव्रतां मे त्रिधामा यस्य हृत्सीम्नि कृतधामा निरंतरं सुधी श्रियं दिशतुरः समद्धक्षीरसागरः चित्रैः पदैश्च गंभीरैः वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक्। व्यासराजेन्दुमाशासे चन्द्रिकायस्य सम्मता दुर्वादिचोरान् विद्राव्य रक्षितं भवनत्रयं तपोविद्याविरक्त्यादिसद्गुणौघाकरानहं वादिराजगुरोन् वन्दे हयग्रीवदयाश्रयान् प्रणमत्कामधेनुञ्च भजत्सुरतरूपमं श्रीभावबोधकृत्पाद चिन्तामणिमुपास्महे श्रीमतो राघवेन्द्रस्य नमामि पदपङ्कजे कामिताशेषकल्याण कलनाकल्पपादपौ सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् बन्धुस्त्वं गुरुरिष्टदैवतमिति त्वत्पादपङ्केरहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनाङ्मा कृताः श्री सत्यात्मगुरो तदंग्रैगणं हित्वा न मे सद्गतिः। युगादि हब्ब बर्ता इदे, अवत्तेन माडबेकु, एन अदक्के प्राशस्त्य अंदरे प्राचीनरेल्ल आ युगादि चेन्नागि देवर ध्यान माडि ಅತಿಥಿ ಅಭ್ಯಾಗತರಿಗೆ ಕರೆದು ಪೂಜೆಯನ್ನು ಮಾಡಿ ಬ್ರಾಹ್ಮಣರನ್ನು ಮನೆಗೆ ಕರೆದು ಅವರಿಗೆ ನಾವೇ ಎಣ್ಣೆ ಹಚ್ಚಿ ಎರೆದು ಒಳ್ಳೆಯ ಹೊಸ ವಸ್ತ್ರವನ್ನು ಕೊಟ್ಟು ಅವರಿಂದ ಪೂಜಾದಿಗಳ ಮಾಡಿಸಿ ನೈವೇದ್ಯವನ್ನು ಅವರಿಗೆ ಹಾಕಿ ಆದಮೇಲೆ ಪಂಚಾಂಗ ಶ್ರವಣ ಮಾಡಬೇಕು।
ಎಲ್ಲರೂ ಕೂಡ ಸೂರ್ಯೋದಯಾತ್ ಪೂರ್ವಂ ಎದ್ಬಿಡಬೇಕು. ಅದೇ ಉಷಸಿ ಅಂತ, ಉಷಕ್ಕಾಲ ಬ್ರಾಹ್ಮ ಮುಹೂರ್ತ ಅಂತ ಕರೀತಾರೆ. ನಾಲ್ಕೂವರೆ ಮೇಲೆ ಸೂರ್ಯೋದಯ ಪರ್ಯಂತ, ಹಾಗಾಗಿ ಉಷಕ್ಕಾಲ ಅಂತ ಕರೀತಾರೆ. ಉಷಸ್ ಎದ್ದು ದೇವರ ಸ್ಮರಣೆ ಮಾಡಬೇಕು. ಅವರು ಇವರು ನೋಡೋದನ್ನ ನಮ್ಮ ಕೈಯನ್ನೇ ಹೀಗೆ ಮಾಡಿ ಕೈಯನ್ನು ನೋಡ್ಕೋಬೇಕಂತೆ. ಕರಾಗ್ರೇ ವಸತೆ ಲಕ್ಷ್ಮೀ, ಕರಾಗ್ರದಲ್ಲಿ ಲಕ್ಷ್ಮೀದೇವಿಯರು ವಾಸ ಮಾಡ್ತಾ ಇದ್ದಾರೆ. ಕರಮಧ್ಯೆ ಸರಸ್ವತಿ, ಕರಮಧ್ಯದಲ್ಲಿ ಸರಸ್ವತಿ ದೇವಿಯರು. ಕರಮೂಲೇಚ ಗೋವಿಂದ ಅಂಥೇಳಿ ನಮ್ಮ ಪಾಠ. ಕೆಲವರು ಕರಮೂಲೇಚ ಗೌರಿ ಅಂತ ಒಂದು ಪಾಠ ಇದೆ ಅಂತಂತಾರೆ. ಪ್ರಭಾತೆ ಕರದರ್ಶನಂ, ಅವ್ರು ನೋಡಿ ಇವ್ರು ನೋಡಿ ಬೆಳಗ್ಗೆ ಎದ್ದವನು ನೋಡ್ಬಿಟ್ನಪ್ಪ, ಅದಕ್ಕೆ ನಾನು ಕೆಳಗೆ ಬಿದ್ದು ಕಾಲು ಮುರ್ಕೊಂಡೇನಂತ. ನಿನ್ನ ಕರ್ಮಕ್ಕೆ ನೀನು ಬಿದ್ದರೆ ಅವ್ರು ನೋಡೋದು ಏನಾಗುತ್ತೆ? ಅದಕ್ಕೋಸ್ಕರ ಇಲ್ಲಿ ಬೇಡ ಬೇಡ, ನಿಮ್ಮ ಕೈಯನ್ನೇ ನೋಡ್ಕೊಂಬಿಡ್ರಿ. ನೋಡಿಕೊಂಡೆ ಈ ಮೂರು ಜನರ ದರ್ಶನ ಆಗತ್ತೆ. ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೇಯ ಸರಸ್ವತಿ, ಕರಮೂಲೀಚ ಗೋವಿಂದ, ಪ್ರಭಾತೆ ಕರದರ್ಶನಂ ಅಂತ ಹೇಳಿ ನಿಮ್ಮ ಕೈಯನ್ನು ನೀವು ನೋಡಿಕೊಂಡು, ನಾವು ಹೇಳೋ ಕಾಲಕ್ಕೇ ಮೇಲೆ ಭಗವಂತನ ಫೋಟೋ ಅದೆಲ್ಲ ಇಟ್ಕೊಂಡಾಗ ಗುರುಗಳು ಸತ್ಯಾತ್ಮ ತೀರ್ಥರು ಅವ್ರು ನೋಡಿದ್ರೆ ದೇವರ ದರ್ಶನ ಇದ್ದಾಗ. ಹಾಗಾಗಿ ಮೆಲ್ಲಿಗೆ ಹೇಳಬೇಕು, ಚೋತ್ಥಾಯ ಶಾಂತಸ್ವರೇ ಅಂಥೇಳಿ. ಆ ಯುಗಾದಿ ದಿವಸ ಒಳ್ಳೆ ಶಾಂತವಾಗಿ ಎದ್ದು ಎಲ್ಲ ಎದ್ದೀರ ಹೇಳ್ರೆ, ಹೇಳಪ್ಪ ಹೇಳ, ಸ್ನಾನ ಮಾಡಿ ಸೂರ್ಯೋದಯಾತ್ಪೂರ್ವ ಎದ್ದು ಬಿಡಬೇಕು. ಜಲದಲ್ಲಿ ಈ ಸೂರ್ಯೋದಯಾತ್ಪೂರ್ವಂ ಭಾವಿ ನದಿನೋ ನೀರಿರುತ್ತಲ್ಲ, ಅದರಲ್ಲಿ ಒಂದು ಕರೆಂಟ್ ಇರುತ್ತಂತೆ, ಅದನ್ನು ಸ್ನಾನ ಮಾಡಿದ್ರೆ ಶಕ್ತಿ ಬರುತ್ತೆ ಶರೀರದಲ್ಲಿ. ಅದರಲ್ಲಿ ತಣ್ಣೀರು ಮಾಡಬೇಕು. ನೀವು ತಣ್ಣೀರು ಮಾಡಿದ್ರೆ ಮೈಯೆಲ್ಲ ಬಿಸಿ ಬಿಸಿ ಇರುತ್ತೆ ನೋಡಿರ್ಬೇಕಾದ್ರೆ. ಅದೇ ಬಿಸಿನೀರು ಮಾಡಿದ್ರೆ ಮೈಯೆಲ್ಲ ತಣ್ಣಗಾಗಿಬಿಡ್ತದೆ. ತಣ್ಣೀರು ಮಾಡಬೇಕು. ಆದಮೇಲೆ ಭಗವಂತನನ್ನು ನಾಮಸ್ವ ಗಂಗಾ ಸ್ನಾನ ಮಹಂಗರ್ಷಿ ನಂದಿನಿ ನರಣಿ ಸೀತಾ ಮಾಲತೀಚ ಮಲಾಪ ವಿಷ್ಣುಪಾದಾಬ್ಜ ಸಂಭೂತ ಗಂಗೆ ತ್ರಿಪಥಗಾಮಿನಿ ಭಾಗೀರಥಿ ಭೋಗವರ್ತಿ ಜಾಹ್ನವಿ ತೇಜೇಶ್ವರಿ ದ್ವಾದಶೈತಾನಿ ನಾಮಾನಿ. ಈ ಗಂಗಾ ನದಿಯ ಹತ್ತು ಹೆಸರನ್ನು ಸ್ನಾನಕಾಲದಲ್ಲಿ ಹೇಳಿದರೆ ಗಂಗಾದೇ ತತ್ರ ತತ್ರ ವಸಾಮ್ಯಹಂ, ನಾನು ಅವರ ಹತ್ರ ವಾಸ ಮಾಡ್ತೇನೆ ಅಂತ. ಈ ಗಂಗಾದೇವಿ ಸ್ಮರಣೆಯನ್ನು ಮಾಡಿ ನಮ್ಮ ಸತ್ಯಾತ್ಮ ತೀರ್ಥರು ಸ್ನಾನ ಮಾಡಬೇಕಾದರೆ ಒಂದು ಸಂಕಲ್ಪವನ್ನು ಅದ್ಭುತವಾಗಿ ಮಾಡಿ ಪಂಚಾಂಗದ ಕಡೆಯೇ ಭಾಗದಲ್ಲಿ ಇಟ್ಟಾರೆ. ಅದನ್ನು ಒಂದು ಐದು ನಿಮಿಷದಲ್ಲಿ ಅದನ್ನು ಅನ್ಕೊಂಬಿಟ್ಟು ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಬರ್ತದೋ. ಗಂಗಾ ಇನ್ನೊಂದು ಮಾತಂದಿದೆ, ಗಂಗಾ ಗಂಗೇತು ಯೋಬ್ರು ಯಾತ್ ಯೋಜನಾನಾಂ ಶತೈರಪಿ ಮುಚ್ಚತೆ ಸರ್ವಪಾಪೇಭ್ಯ ವಿಷ್ಣುಲೋಕಂ ಸಗಚ್ಚತಿ. ಸ್ನಾನ ಮಾಡಬೇಕ್ರೆ ಗಂಗಾ 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 ಅಂತ ಅಂದ್ಕೊಂಬಿಟ್ರೆ ನೂರಾರು ಯೋಜನೆ ದೂರ ಇರಲಿ ಅಲ್ಲಿ ಗಂಗಾ ಸನ್ನಿಧಾನ ಬರ್ತದೆ. ಸ್ಮರಣೆ ಮಾಡಬೇಕು, ಸ್ಮರಣೆ ನೋಡಿ, ಏನು ದುಡ್ಡು ಖರ್ಚಿಲ್ಲ ಒಂದೇ ಇಲ್ಲ, ಕಷ್ಟಪಡೋದು ಬೇಕು. ನಮ್ಮ ಮನೆಯಲ್ಲಿ ತಲೆಯಲ್ಲಿ ನೀರು ಹಾಕ್ಕೋಬೇಕು ಅಂದರೆ ಗಂಗಾ ಅಂತಲೇ ಬಿಟ್ಟರೆ ಸಾಕು, ನಾರಾಯಣ ಅಂತ ಕರೆದು ಬಿಟ್ಟರೆ. ಸ್ನಾನ ಮಾಡುವ ಸಮಯದಲ್ಲಿ ಸಕರ್ ನಾರಾಯಣ ಇತ್ಯುಕ್ತ್ವ ಪುಮಾನ್ ಕಲ್ಪಶತತ್ರಯಂ ಗಂಗಾಯ ಸರ್ವತೀರ್ಥೇಶು ಸ್ನಾತೋಭವತಿ ಪುತ್ರಕ ಅಂತ ಒಂದು ಪ್ರಮಾಣದ ಮಾತುಂಟು. ನಾರಾಯಣ ನಾರಾಯಣ ಹರೇ ಶ್ರೀಕೃಷ್ಣ ಗೋವಿಂದ ಹರೇ ಧನ್ವಂತರಿ, ಈ ಭಗವನ್ ನಾಮಸ್ಮರಣೆ ಮಾಡಿ ಸ್ನಾನ ಮಾಡಿದರೆ ಗಂಗಾದಿ ಸರ್ವತೀರ್ಥ 33 ಕೋಟಿ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಫಲ ಬರ್ತದೆ. ಯಾಕರಪ್ಪ ಆ ಭಗವನ್ ನಾಮ ನಾರಾಯಣ ಅಂತ ಯಾಕೆ ಅನ್ನಬಾರ್ದು? ಅಷ್ಟು ಫಲ ನಾರಾಯಣ ಶಬ್ದಕ್ಕೆ. ದೊಡ್ಡವರು ತಂದೆ ತಾಯಿಗಳು ಗುರುಗಳು ಎದುರಿಗಿದ್ದ ಅವ್ರು ನಮಸ್ಕಾರ ಮಾಡಬೇಕು ಎದ್ದ ತಕ್ಷಣ. ಆದಮೇಲೆ ಸ್ನಾನಾದಿಗಳು ಮಾಡಿ ಸಂಧ್ಯಾ ಬಂದರೆ ಮೊದಲು ಅರ್ಘ್ಯಪ್ರದಾನ ಮಾಡಬೇಕು ನೋಡಿ. ಸೂರ್ಯೋದಯಾತ್ ಪೂರ್ವಂ ಅರ್ಘ್ಯಪ್ರದಾನವನ್ನು ಮಾಡಿಬಿಟ್ರೆ ಮಂದೇಹ ಅಂತಂಬೋ ಕೋಟಿ ಕೋಟಿ ರಾಕ್ಷಸರು
ಸೂರ್ಯನ ಉದಯ ಆಗಬಾರದು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ ಬ್ರಹ್ಮದೇವರು. ವರ ಮೂರು ಸಾರ್ತಿ ಸಾಯ್ತಾರೆ, ಮೂರು ಸಾರ್ತಿ ಬದುಕ್ತಾರೆ. ನೀವು ಅರ್ಘ್ಯ ಗಾಯತ್ರಿ ಮಂತ್ರದಿಂದ ಅರ್ಘ್ಯವನ್ನು ಕೊಟ್ಟರೆ ಅದು ಬ್ರಹ್ಮಾಸ್ತ್ರವಾಗಿ ಅವನ್ನು ಕೊಂದು ಹಾಕಿ ಸೂರ್ಯೋದಯಕ್ಕೆ ಅನುಕೂಲ ಮಾಡಿಕೊಡ್ತದೆ. ಅಂದಮೇಲೆ ನಾವು ಸೂರ್ಯೋದಯಕ್ಕೆ ಅನುಕೂಲ ಮಾಡಿಕೊಡಿ, ಎಷ್ಟಿಂದ ಎಷ್ಟು ಉಪಕಾರ ನಮಗೆ. ಸೂರ್ಯನಿಂದ ಬೆಳಕು ಬರ್ತದೆ, ಚಳಿ ಹೋಗುತ್ತೆ. ಅದರಲ್ಲಿ ಬೆಂಗಳೂರಂಥ ಊರಲ್ಲಿ ಸೂರ್ಯೋದಯ ಆದರೆ ಏನೋ ಒಂದು ಆನಂದ, ಭಗವಂತನ ಸ್ಮರಣೆ. ಹೀಗೆ ಮತ್ತೆ ಅರ್ಘ್ಯ ಪ್ರದಾನ ಮಾಡಿದಾಗ ಪರಮಾತ್ಮ ಅನಂತ ಅಪರಾಧವನ್ನು ಕ್ಷಮಿಸ್ತಾನೆ. ಸೂರ್ಯೋದಯ ಆದಮೇಲೂ ಕೆಲವು ಹೊತ್ತು ಮಾಡ್ಬೋದು ಅಂತಿದೆ. ಅರ್ಧ ಗಂಟೆ ಮೇಲಾಯಿತು ಬ್ರಹ್ಮಹತ್ಯಾಮವಾಪ್ನೋತಿ. ಬ್ರಹ್ಮಹತ್ಯಾ ಸಮಾನ ಸೂರ್ಯಹತ್ಯಾಮವಾಪ್ನೋತಿ. ಸೂರ್ಯನು ಕೊಂದು ಪಾಪ ಬರುತ್ತೆ. ಏಳೋದೇ ಒಂಬತ್ತು ಹತ್ತು ಗಂಟೆ ಆಗಿ ಸ್ನಾನಾದಿಗಳು ಸರಿಯಾಗಿ ಮಾಡದೆ ಸಂಧ್ಯಾವನೆ ಮಾಡದೆ ಹಾಗಿದ್ದರೆ ಅವನು ಬ್ರಹ್ಮರಾಕ್ಷಸನಾಗಿ ಹುಡ್ತಾನೆ ಅಂತಿದೆ. ಆದ ಕಾರಣ ಚೈತ್ರ ಮಾಸದಲ್ಲಿ ನಾಲ್ಕೂವರೆ ಗಂಟೆ ಎದ್ದು ಮುಖ ಪ್ರಕ್ಷಾಳನ ಮಾಡಿಕೊಂಡು ದಂತಧಾವನವನ್ನು ಮಾಡಿ ತುಳಸಿ ಮೃತ್ಯಕ ಹಚ್ಕೋಬೇಕು. ಅದು ಹನ್ನೆರಡು ನಾಮ, ಹೊಟ್ಟೆಯಲ್ಲಿ, ಎದೆಯಲ್ಲಿ, ಭುಜದಲ್ಲಿ, ಕುತ್ತಿಗೆ ಮೇಲೆ ಗೋಪೀಚರಣ ಹಚ್ಕೊಂಡಾಗೆ ಹನ್ನೆರಡು ತುಳಸಿ ನಾಮ ಹಚ್ಕೋಬೇಕು. ಲಲಾಟೆ ಸದೃಶ್ಯೇತ ತುಳಸಿ ಮೂಲ ಮೃತ್ಯಕ. ಯಾರ ಹಣೆಯಲ್ಲಿ ತುಳಸಿ ಮೃತ್ಯಕ ಕಾಣಿಸ್ತಾ ಇದೆ, ಯಮಸ್ತಂ ನೇಕ್ಷಿತಂ ಶಕ್ತ ಕಿಮುದೂತ ಭಯಂಕರ. ಯಾರ ಹಣೆ ಮೇಲೆ ತುಳಸಿ ಮೃತ್ಯಕ ಇದೆ ಯಮದೇವರು ನೋಡ್ಲಿಕ್ಕೆ ಭಯಪಡ್ತಾರಂತೆ, ಅವನ್ನೆಲ್ಲ ಎಳ್ಕೊಂಡು ಹೋಗುವಂತ. ಯಮದೇವರಿಗೆ ಭಯ ಆದರೆ ಇನ್ನು ಅವರ ಕಿಂಕರರಿಗೆ ಎಷ್ಟು ಭಯ. ಆದ ಕಾರಣ ಬೆಳಿಗ್ಗೆ ಎದ್ದ ತಕ್ಷಣ ಮುಖ ಪ್ರಕ್ರಮ ಹಾಕ್ಕೊಂಡು ತುಳಸಿ ಮೂಲ ಮೃತ್ಯಕ ಹಚ್ಕೋಬೇಕು. ಎಷ್ಟು ಮಹಿಮಾ ಇದೆ ಗೊತ್ತಾಯ್ತಾ, ಅನಾರೋಗ್ಯಗಳೆಲ್ಲ ಪರಿಹಾರ ಆಗುತ್ತೆ. ತುಳಸಿ ಮೊದಲು ತುಳಸಿ ಮೂಲ ಮೃತ್ಯಕ ಹನ್ನೆರಡು ಹಚ್ಕೊಂಡು ಸ್ನಾನ ಆದ ಮೇಲೆ ಕೆಲವು ನೀರಿಂದ ತಕ್ಕ ನದಿಗೆ ಹೋಗಿರ್ತೀವಿ, ಅಲ್ಲಿ ನೀರಿಂದ ಹನ್ನೆರಡು ನಾಮ ಹಚ್ಕೊಡ್ರಿ, ಅರ್ಘ್ಯ ಪ್ರದಾನವನ್ನು ಮಾಡಿರಿ. ಆದಮೇಲೆ ಹಿಂದಿನ ದಿವಸದ ನಿರ್ಮಾಲ್ಯವನ್ನು ಮಡಿಯಲ್ಲಿಟ್ಟುಕೊಂಡು ಅದನ್ನು ಅದಕ್ಕೆ ಸ್ನಾನಾಂಗ ತೀರ್ಥ ಅಂತ ಕರೀತಾರೆ. ಆ ನಿರ್ಮಾಲ್ಯ ತೀರ್ಥವನ್ನು ತಗೊಂಡು ಅದರಿಂದ ಗೋಪಿಚರಣ ತೆಗೆದು ನಾಮಧಾರಣ ಮಾಡಬೇಕು, ಪಂಚಮುದ್ರಾ ಧಾರಣವನ್ನು ಮಾಡಬೇಕು. ಆದಮೇಲೆ ಎಷ್ಟು ತುಳಸಿ ಮೂಲ ಮೃತ್ತಿಕ ಮತ್ತು ನೀರಿಂದ ನಾಮ ಗೋಪೀಚರಣೆಯಿಂದ ನಾಮ ಭಗವಂತನ ಪೂಜಾ ಗೀಜೆ ಎಲ್ಲ ಆದಮೇಲೆ ಅವನಿಗೆ ಅರ್ಪಣೆ ಮಾಡಿದೆ ಗಂಧದಿಂದ ಹನ್ನೆರಡು ನಾಮವನ್ನು ಹಾಕ್ಕೋಬೇಕು. ಅದರ ಮೇಲೆ ಮತ್ತು ಅಂಗಾರದಿಂದ ಹನ್ನೆರಡು ನಾಮಗಳು, ಒಟ್ಟು ಐದು ನಾಮ ನಮ್ಮ ಶರೀರದ ಮೇಲಿದ್ದರೆ ನಿಮ್ಮ ಹತ್ರ ಯಮದೂತರು ಬರೋದೇ ಇಲ್ಲ ಅಂಥೇಳಿ ಪಂಚ ನಾಮಧಾರಣವನ್ನು ಮಾಡಬೇಕು. ಆವತ್ತು ಯುಗಾದಿ ದಿವಸ ಒಂದು ಒಳ್ಳೆ ಆಕಳು ತುಪ್ಪ ತಂದು ಅದನ್ನು ಕಾಸಿ, ಯೋಗ್ಯದ ಇದ್ದರೆ ಬಂಗಾರದ ಪಾತ್ರೆ ಅಥವಾ ಬೆಳ್ಳಿ ಪಾತ್ರೆ, ಹಿತ್ತಾಳಿದು ಇಂತಹ ಪಾತ್ರೆಗಳಲ್ಲಿ ಆ ತುಪ್ಪವನ್ನು ಹಾಕಿ ವಕ್ತ್ರಂ ವೀಕ್ಷ ನಿಮ್ಮ ಮುಖ ನೋಡ್ಕೋಬೇಕು. ಹಾಗೆ ಸುದರ್ಪಣೇಚ ಮತ್ತು ಕನ್ನಡಿಯಲ್ಲೂ ಕೂಡ ಮತ್ತೆ ನಿಮ್ಮ ಮುಖ ನೋಡ್ಕೋಬೇಕು. ಸುಹೃದಾ ಸ್ನಾತ್ವಾ ಸಮಂ ಭೂಷಿತ ಹೇಳಿದ್ರೆ ದೊಡ್ಡವರು ಕರ್ಕೊಂಬಂದು ಅವ್ರಿಗೆ ಎಣ್ಣೆ ಹೆಚ್ಚಿ ಎರಡು ವಸ್ತು ಕೊಟ್ಟು ಆಮೇಲೆ ನಾವು ಕೂಡ ಅಭ್ಯಂಗವನ್ನು ಮಾಡ್ಕೋಬೇಕು. ಎಣ್ಣೆಯಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನ ಇರ್ತಾ ಇದೆ ನೀರಲ್ಲಿ. ಹಾಗೆ ಇದರಲ್ಲೆಲ್ಲ ಸನ್ನಿಧಾನವಿದ್ದ ಕಾರಣ ಅವತ್ತು ಸ್ನಾನ ಮಾಡಿದರೆ ಗಂಗಾ ಸ್ನಾನ ಫಲನೇ ಬರ್ತಾ ಇದೆ. ಸುರತ್ವ ಮುಖವನ್ನು ಹೋಗ್ಕೊಂಡು ಆ ಪಾತ್ರೆ ಬ್ರಾಹ್ಮಣದಾನ ಕೊಟ್ಬಿಡ್ಬೇಕು. ತುಪ್ಪದಲ್ಲಿ ಮುಖ ನೋಡಿಕೊಂಡು ಅವ್ರಿಗೆ ಕೊಡಬೇಕು. ಆದ ಮೇಲೆ ಊಟ ಮಾಡೋ ಕಾಲಕ್ಕೆ ನಿಂಬಕದಲಂ ಬೇವಿನ ಚಿಗುರು ಬೆಲ್ಲ ಎರಡೂ ಸೇರಿಸಿ, ಅದು ಆರೋಗ್ಯಕಾರಕ. ಆ ಬೇವಿನ ಗಿಡ ನಮ್ಮ ಮನೆ ಮುಂದಿದ್ದರೂ ಎಷ್ಟೋ ರೋಗಗಳು ಪರಿಹಾರವಾಗುತ್ತೆ ಅಂತಿದೆ. ಅಲ್ಲಿ ಲಕ್ಷ್ಮೀ ಸನ್ನಿಧಾನ ಬೇರೆ ಇರ್ತಾ ಇದೆ. ಅಶ್ವತ್ಥ ವೃಕ್ಷದಲ್ಲೂ ಭಗವಂತನ ಸನ್ನಿಧಾನ, ಬೇವಿನ ಮೇಲೆ ಅದರ ಪಕ್ಕದಲ್ಲಿ ಹಾಕಿ ಲಕ್ಷ್ಮೀ ಸನ್ನಿಧಾನ ಇಬ್ಬರಿಗೂ ವಿವಾಹ ಮಾಡ್ತಾರೆ, ಅರ್ಕ ವಿವಾಹ ಅಂತ. ಹಾಗಾಗಿ ಲಕ್ಷ್ಮೀ ಸನ್ನಿಧಾನ
ಆರೋಗ್ಯಕಾರಕ ಬೇವಿನ ಹೂವು ಇದೆಲ್ಲ ಮಾಡಿ ಆದಮೇಲೆ ವರ್ಷಫಲಂ ಪ್ರಿಯೈ ಸಹ ಮುದ ವರ್ಷಫಲ ಆ ವರ್ಷದ ಫಲ ಚೈತ್ರ ಶುದ್ಧ ಪಾಡ್ಯಮಿ ದಿವಸ ವರ್ಷಫಲವನ್ನು ಶ್ರವಣವನ್ನು ಮಾಡಿದರೆ ಅನಂತ ಫಲ ವರ್ಷಪೂರ್ತಿ ಸುಖವಾಗಿರ್ತೀರಿ ನೀವು ಎಷ್ಟೋ ಆಪತ್ತುಗಳೆಲ್ಲ ಪರಿಹಾರವಾಗ್ತಾ ಇದೆ ಅವರಿಗೆ ಭುಂಜಿಗೀತ ದೈವಜ್ಞ ಕೈಹಿ ಒಳ್ಳೆ ಮೃಷ್ಟಾನ್ನವನ್ನು ಮಾಡಿ ಭಗವತ್ ಸಮರ್ಪಣವನ್ನು ಮಾಡಿ ಭ್ರಾಮೃಗೋ ಹಾಕಿ ಒಂದು ಮಾತುಂಟು ಚತುರ್ಥ ಸ್ಕಂದ ಭಾಗವತದಲ್ಲಿ ಬ್ರಾಹ್ಮಣನ್ನು ಕರೆದು ಅವನಿಗೆ ಮೃಷ್ಟಾನ್ನವನ್ನು ಹಾಕಿದರೆ ಎಷ್ಟು ಪುಣ್ಯ ಬರ್ತದೆ ಯಜ್ಞಯಾಗಾದಿಗಳಿಂದ ಅಷ್ಟು ಪುಣ್ಯ ಬರೋದಿಲ್ಲ ಅಂಥೇಳಿ ಭಾಗವತದಲ್ಲಿ ನಥತಾ ಅಗ್ನಿಹೋತ್ರಿ ಯದ್ಬ್ರಾಹ್ಮಣಸ್ಯ ಮುಖತಃ ಚರತೋನುಘಾಸಂ ತುಷ್ಟಸ್ಯ ಮೈ ಅವಹಿತೈ ಅಂಥೇಳಿ ಚತುರ್ಥ ಸ್ಕಂದ ಭಾಗವತದಲ್ಲಿ ಬ್ರಾಹ್ಮಣನ ಕರೆದು ಮೃಷ್ಟಾನ್ನ ಹಾಕಿಬಿಟ್ರು ನಾಲ್ಕು ಜನ ಪಂಡಿತರನ್ನು ಕರೆದು ಸುಧಾದ ಗ್ರಂಥ ಓದ್ದವ್ರನ್ನ ಅವರಿಂದ ಪವಮಾನ ಪಾರಾಯಣ ಮಾಡಿಸಿ ಅವರಿಗೆ ಮೃಷ್ಟಾನ್ನ ದಕ್ಷಿಣೆ ಕೊಟ್ಟು ಮೃಷ್ಟಾನ್ನ ಹಾಕಿದರೆ ಪವಮಾನ ಹೋಮ ಮಾಡೋದಕ್ಕಿಂತ ಸಾವಿರ ಪಟ್ಟು ಫಲ ಅಂತಂತಾರೆ ಅದಕ್ಕೋಸ್ಕರವಾಗಿ ಮತ್ತು ಬ್ರಾಹ್ಮಣರು ಭೋಜನ ಮಾಡಬೇಕು ಪ್ರತಿ ದಿವಸ ಕೂಡ ಒಂದು ಮಾತುಂಟು ಸಾಕ್ಷಿ ಭೋಜನ ಒಬ್ಬ ಬ್ರಾಹ್ಮಣನ ಕರೆದು ಅವನಿಗೆ ಊಟಕ್ಕೆ ಹಾಕಿ ಅವನ ಜೊತೆ ಊಟ ಮಾಡಿಬಿಟ್ರೆ ಎಷ್ಟೋ ಅನಂತ ಫಲ ಅಂದರೆ ಅನಂತ ಫಲ ಅಂತ ಶಾಸ್ತ್ರಗಳೆಲ್ಲ ಪಂಕ್ತಿ ಪಾವನರ ಒಡಗೂಡಿ ನರಹರೆಯನುತ ಭೋಜನವ ಮಾಡುತ್ತ ಮೊದಲಿಂದ ದಿನಗಳನ್ನು ಕಳೆಯುವ ಜನರೇ ಸುಜನರು ಪರಮ ಸಂಭ್ರಮದಿಂದ ದೇವ ಪ್ರಸಾದವನು ವರಮಾತಾ ಪಿತರು ಸೋದರರು ಸಹಿತ ಆನಂದವಾಗಿ ಮಡಿಮಡಿಯಾಗಿ ಅಡುಗೆ ಮಾಡಿ ಬಂಧು ಬಾಂಧವನ್ನು ಕರೆದು ಪಂಕ್ತಿ ಪಾವನರ ಒಡ ಕೆಲವರ ಜೊತೆ ಊಟ ಮಾಡಿದರೆ ಎಲ್ಲ ಪಾಪಗಳು ಪರಿಹಾರವಾಗುತ್ತೆ ಅಂತ ಮಹಾಭಾರತ ಅನುಶಾಸನ ಪರ್ವದಲ್ಲಿ ಪಾರ್ವತಿ ರುದ್ರದೇವರ ಸಂವಾದ ಬರ್ತಾ ಇದೆ ಈ ಪಾಪ ಮಾಡಿದ್ರೆ ಇಲೆಯ ಧಾನ್ಯವನ್ನು ಕದ್ದರೆ ಇಲಿಯಾಗಿ ಹುಡ್ತಾನೆ ಹಾಲು ಮೊಸರು ಇದೆಲ್ಲ ಕದ್ದರೆ ಬೆಕ್ಕಾಗಿ ಹುಡ್ತಾನೆ ಪುಸ್ತಕಗಳು ಕದ್ದರೆ ಮತ್ತು ಹೆಗ್ಗಣವಾಗಿ ಹುಡ್ತಾನೆ ಹೀಗೆಲ್ಲ ಪುಸ್ತಕ ಕದಿಬಾರ್ದು ಯಾವುದೋ ಕದಿಬಾರ್ದು ಏನು ಬೇಕಾದರೆ ಕೇಳಿ ತಗೊಳ್ರಿ ಕೆಲವರು ಸುಮ್ಮ ಸುಮ್ಮನೆ ಯಾವುದೋ ಒಂದು ತೊಗೊಂಡು ಕದ್ದುಕೊಂಡು ಹೊರಟೋಗ್ತಾರೆ ಅದು ಎಷ್ಟು ಅಪರಾಧ ಹಾಗಾಗಿ ಯಾರು ತಂದೆ ತಾಯಿಯನ್ನು ಅವಮಾನ ಮಾಡ್ತಾರೆ ಯಾರು ಅಳಿಸ್ತಾರೆ ಪಾಪ ವಯಸ್ಸಾಗಿರುತ್ತೆ ತಾಯಿನ ಏ ಮುದುಕಿ ಅಡುಗೆ ಆಗಿದ್ದೇನೆ ರಮಣ್ಣ ಗಂಡ ನೀನು ಮುದುಕಾದರೆ ಹಾಗೆ ಅಂತಾರೆ ತಾಯಿನ ಮುದುಕಿ ಅಂತೀಯ ಹಾಗೆ ಅನ್ನಬಾರ್ದು ದೇವತ ತಂದೆ ತಾಯಿಗಳಲ್ಲಿ ದೇವತೆ ಸನ್ನಿಧಾನ ವಿಶೇಷ ಇರ್ತದೆ ಅವರಿಬ್ಬರಿಗೂ ಗೌರವ ಬಹಳ ಕೊಡಬೇಕು ಸತ್ತ ಮೇಲೂ ಕೂಡ ಶ್ರದ್ಧಾದಿಗಳಿಂದ ತೃಪ್ತಿ ಪಡಿಸಿದರೆ ನೀವೆಲ್ಲ ನಿನ್ನ ಮಕ್ಕಳು ಚೆನ್ನಾಗಿರ್ತಾರೆ ನೀನು ಸುಖವಾಗಿರ್ತಿ ಎಲ್ಲೋ ಯಾವುದೋ ಗುಡಿ ಹೋಗಿ ಅಲ್ಲಿ ಅವನೇ 150 ಕೊಟ್ಬಿಟ್ಟು ಏನೋ ಪಿಂಡ ಹಾಕಿದಂಗೆ ಮಾಡಿ ಅದೇನು ಶ್ರಾದ್ದನ ಸಗೃಹಿ ನಿಮ್ಮನೇಲಿ ಮಾಡಬೇಕು ತಂದೆ ತಾಯಿ ಶ್ರಾದ್ದೆಯನ್ನು ಶ್ರದ್ಧೆಯಿಂದ ಮಾಡಿ ಒಳ್ಳೆಯ ಪಂಡಿತರ ಸಪ್ತಮ ಸ್ಕಂದ ಭಾಗವತಲ್ಲಿ ಹೇಳ್ತಾನೆ ಒಳ್ಳೆ ಸುಧಾದಿ ಗ್ರಂಥ ಓದಿದ ಪಂಡಿತರನ್ನು ಶ್ರಾದ್ದ ದಿವಸ ಊಟಕ್ಕೆ ಕರೆದರೆ ಪಿತೃದೇವತೆಗೂ ಬಹಳ ಏನೇ ಲೋಪದೋಷಗಳೆಲ್ಲ ಬಹಳ ಆಗಿರ್ತದೆ ಪುರೋಹಿತರು ಹಿಂದೂ ಮುಂದೆಲ್ಲ ಮಾಡಿಬಿಡ್ತಾ ಇರ್ತಾರೆ ಶ್ರಾದ್ದ ನೋಡಿರಿ ಏನೋ ತಪ್ಪು ಮಾಡಿಸ್ತಾರೆ ಏನೇನೋ ಅಬದ್ಧ ಎಲ್ಲ ಬಂದಿರ್ತದೆ ಅದೆಲ್ಲವೂ ಕೂಡ ಒಳ್ಳೆ ಬ್ರಾಹ್ಮರ ಜೊತೆಗೆ ಊಟ ಮಾಡಿಬಿಟ್ರೆ ಅದೆಲ್ಲ ಶುದ್ಧವಾಗಿ ಪಿತೃಗಳು ತೃಪ್ತರಾಗಿಬಿಡ್ತಾರೆ ಅಂತಿದೆ ಆದ ಕಾರಣ ಒಳ್ಳೆಯ ಬ್ರಾಹ್ಮಣನ ಊಟಕ್ಕೆ ಕರೀಬೇಕು ದಿನ ಕರೀರಿ ಆಗೆಲ್ಲ ಹಬ್ಬದ ದಿವಸ ಆದರೂ ಚೈತ್ರ ಸಿದ್ಧ
ಪಾಡ್ಯಮಿ ದಿವಸ ಒಳ್ಳೆಯ ಬ್ರಾಹ್ಮರು ಕರೆದು ಅವರಿಗೆ ಭೋಜನಕ್ಕೆ ಹಾಕಿ ವಸ್ತ್ರಾದಿಗಳು ಕೊಟ್ಟು ಅವರ ಆಶೀರ್ವಾದ ತಗೊಂಡು ಆಮೇಲೆ ಊಟಗಳು ಮಾಡಿದರೆ ದೇವರು ಎಷ್ಟು ತೃಪ್ತನಾಗ್ತಾನೆ. ಹೇಗಾದರೂ ಉಗಾದಿ ಬರುತ್ತೆ ಅಂತಾನೆ ರಾಚೌರಿ ರಾಘವೇಂದ್ರ ಆಚಾರ್ಯರು ನೀವೆಲ್ಲ ಹೇಗಿರಬೇಕು ಎಂಬುದನ್ನು ತಿಳಿಸಿಕೊಡೋದಕ್ಕೋಸ್ಕರವಾಗಿಯೇ ಇದನ್ನು ಹೇಳಿಸ್ತಾ ಇದ್ದಾರೆ ಅವರ ಮನೆಯಲ್ಲಿ. ಅದರಲ್ಲಿ ಚತುರ್ಮುಖ ಬ್ರಹ್ಮದೇವರಿದ್ದಾರಲ್ಲ, ಅವರು 100 ವರ್ಷ ಇರ್ತಾರೆ, 100 ವರ್ಷ. ಅವರು 100 ವರ್ಷ ಅಂತಂದರೆ ನೀವು ಎದೆ ಹೊಡ್ಕೊಂಬಿಡ್ತೀರಿ. ಯಾಕಂದರೆ ಕೃತಯುಗ ಪ್ರಮಾಣ ಎಷ್ಟು ಗೊತ್ತಾ? 17,28,000 ವರ್ಷ ಕೃತಯುಗ. ತ್ರೇತಾಯುಗ 12,96,000 ವರ್ಷ. ದ್ವಾಪರ ಯುಗ 8,64,000 ವರ್ಷ. ಕಲಿಯುಗ 4,32,000 ವರ್ಷ. ಈ 4 ಯುಗ ಸೇರಿದರೆ 43,20,000 ವರ್ಷ ಆಗುತ್ತೆ. ಮಹಾಯುಗ ಅಂತ ಕರೀತಾರೆ. ಇಂತಹ 71 ಮಹಾಯುಗ ಆದರೆ ಒಂದು ಮನ್ವಂತರ, ಒಂದು ಮನ್ವಂತರ ಆಗ್ತಾ ಇದೆ. ಅಂತಹದ್ದು 14,000 ಮಹಾಯುಗ ಆದರೆ, ಇಂಥ 43,20,000 ವರ್ಷ ಇದೆಯಲ್ಲ ಅದಕ್ಕೊಂದು ಮಹಾಯುಗ, ಅಂಥದ್ದು 1,000 ಮಹಾಯುಗ ಆದರೆ ಬ್ರಹ್ಮದೇವರಿಗೆ ಒಂದು ಹಗಲು 12 ಗಂಟೆ, ತಾವತಿ ರಾತ್ರಿ, ಅಷ್ಟೇ ರಾತ್ರಿ ಅವರಿಗೆ. ಅಂತಹದ್ದು 360 ದಿವಸಕ್ಕೆ ಒಂದು ವರ್ಷ ಅವರಿಗೆ, ಅಂತಹದ್ದು 100 ವರ್ಷ. ಬ್ರಹ್ಮದೇವರ ವರ್ಷ ಮಹಾಭಾಗವತದ 9ನೇ ಸ್ಕಂದದಲ್ಲಿ ಒಬ್ಬ ಸೂರ್ಯವಂಶದ ರಾಜ, ರಾಜನಿಗೆ ಮಗಳಿದ್ಲು, ಬಹಳ ಸ್ಫುರದ್ರೂಪಿ ಅವಳು. ಎಲ್ಲಿ ನೋಡಿದ್ರೂ ವರ ಸರಿಯಾಗಿ ಸಿಕ್ಕೇ ಇಲ್ಲ. ಅವಳು ಬಹಳ ಬುದ್ಧಿವಂತಳು, ಮೇಧಾವಿನಿ, ಮತ್ತು ಸ್ಫುರದ್ರೂಪಿ ಕೂಡ. ಹಾಗಾಗಿ ವರ ಸರಿಯಾಗಿ ಸಿಕ್ಕೇ ಇಲ್ಲ. ಅವ್ರು ಏನು ಮಾಡಿದ್ರು ಅಂದರೆ ಮಗಳ ಕರ್ಕೊಂಡು ಬ್ರಹ್ಮಲೋಕ ಕೊಟ್ಟೋಗ್ಬಿಟ್ಟ. ನೋಡ್ರಿ, ನಮಗೆ ಮೈಸೂರಿಗೆ ಹೋಗೋದು ಕಷ್ಟಪಡ್ತಾ ಇದ್ದರೆ ಇವು ಸುಖವಾಗಿ ಹೋಗುವಂತ ನೋಡಿ ಮಾಡ್ತಾನೆ. ಬ್ರಹ್ಮಲೋಕಕ್ಕೂ ಎಷ್ಟು ಕೋಟಿ ಮೈಲು, ಮಗಳು ಕರ್ಕೊಂಡು ಬ್ರಹ್ಮಲೋಕ ಹೋಗ್ಬಿಟ್ಟ. ಅಲ್ಲಿ ಸಂಗೀತ ಕಚೇರಿ ನಡೆದಿತ್ತು. ಹಾ ಹಾ ಹೋ ಹೋ ಅಂತ ದೇವಗಾಯಕರವರು, ಬ್ರಹ್ಮದೇವರು ಸಂಗೀತ ಕಚೇರಿ ನೋಡಿದ್ರು. ಆಯಿತು, ಒಂದು ಮುಹೂರ್ತ, ನಮ್ಮಲ್ಲಿ ಒಂದು ಮುಹೂರ್ತ ಅಂದರೆ 48 ನಿಮಿಷ, ಬ್ರಹ್ಮದೇವ 48 ನಿಮಿಷ ಆಯಿತು. ಬಂದರು ರಾಜ, ರಾಜನ ಮಗಳು ಇಬ್ಬರು ಕೂಡ. ದೇವತಾ ಗಾನ ಕೇಳಲಿಕ್ಕೆ ಯೋಗ್ಯತೆಲ್ಲ ಮೂರ್ಛಾ ಬಿದ್ದೋದ್ರು ಆ ದಾರಿಯಲ್ಲೇ. ಅಲ್ಲ, ಬ್ರಹ್ಮದೇವರು ಬಂದು ಹೇಳಪ್ಪ ಹೇಳೋ ಅಂಥೇಳಿ ಎಬ್ಬಿಸಿ ಕೂಡಿಸಿದ್ರು. ಆದಮೇಲೆ ಯಾಕೆ ಬಂದು, ನನ್ನ ಮಗಳಿಗೆ ರೇವತ ರಾಜ ಅಂತ ಅವನ ಹೆಸರು, ಅವನ ಮಗಳು ರೇವತಿ ಅಂತ, ನನಗೆ ತಕ್ಕ ವರ ನೀವೇ ಗಂಟು ಹಾಕೋರು, ಯಾರಿಗೆ ಗಂಟು ಹಾಕಿರಿ ಹೇಳ್ರಿ. ಯಾರ್ಯಾರು ಇದ್ದಾರಪ್ಪ, ಮೈಸೂರಲ್ಲಿ ಹೇಗೆ, ಮದ್ರಾಸಲ್ಲಿ ಹೇಗೆ, ಬೆಂಗಳೂರಲ್ಲಿ ಹೇಗೆ, ಹೇಗಿರ್ಬೋದು? ಅವರ್ಯಾರು ಸರಿ ಬಿದ್ದಿಲ್ಲ ಅಂತ ನಿಂತಲೇ, ನೀ ಯಾರ್ಯಾರ ಹೆಸರು ಹೇಳದೇ ತತ್ಪುತ್ರ ಪುತ್ರ ನಪ್ತೃಣಾಂ ಗೋತ್ರಾಣಿಚ ನಸರುಣ್ಮಹೇ. ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಮರಿಮರಿಮಕ್ಕಳು, ಅವ್ರ ತಾತ ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ. ನೀನೇನು ಮಗಳು ಕರ್ಕೊಂಬಂದು ಇಲ್ಲಿ ಬ್ರಹ್ಮಲೋಕಕ್ಕೆ, ಅಲ್ಲಿ 27 ಮಹಾಯುಗ ಕಳೆದು ಹೋಗಿ ಭೂಲೋಕದಲ್ಲಿ 28ನೇ ಮಹಾಯುಗ ನಡೀತಾ ಇದೆ ಈಗ. ನಿನ್ನ ರಾಜ್ಯ, ನಿನ್ನ ಹೆಂಡತಿ ಅವರು ಯಾರೂ ಇಲ್ಲ. ಹೀಗಾದರೂ 28ನೇ ಮಹಾಯುಗ ಪರಮಾತ್ಮ ದ್ವಾಪರ ಯುಗದಲ್ಲಿ ಅಲ್ಲಿ ವಾಸ ಮಾಡ್ತಾ ಇದ್ದಾನೆ. ಹಾಗಾಗಿ ದ್ವಾರಕಾ ಪಟ್ಟಣದಲ್ಲಿ ಬಲರಾಮದೇವರು, ಶ್ರೀಕೃಷ್ಣ ಪರಮಾತ್ಮನ ಅಣ್ಣ ಬಲರಾಮದೇವರೇ ನಿನ್ನ ಮಗಳ ಗಂಡ, ಅವರು ಕೊಟ್ಟು ರೇವತಿ ರಾಮದೈತ ಕೊಟ್ಟು ಮದುವೆ ಮಾಡು. ಆಯಿತು ಅಂತೇಳಿ ಬ್ರಹ್ಮದೇವರ ಮಗಳನ್ನ ಕರ್ಕೊಂಬಂದ ದ್ವಾರಕಾಪಟ್ಟಣಕ್ಕೆ. ಯುಗಾನುಸಾರ ಅಂದರೆ ಇದರಲ್ಲಿ ಕೃತಯುಗದಲ್ಲಿ 18 ಮೊಳ 28 ಮೊಳ ಇರ್ತಾರೆ ಎತ್ತರ ಮನುಷ್ಯರು.
ಒಂದು ಲಕ್ಷ ಆಯುರ್ಮಾನ ಇರ್ತದೆ ಕೃತಯುಗದಲ್ಲಿ. ತ್ರೇತಾಯುಗದಲ್ಲಿ ಅರ್ಧ 14 ಮನುಷ್ಯೋಚಿತ ಚತುರ್ದಶ ಹಸ್ತ 14 ಮಳ ಇರ್ತಾರೆ ತ್ರೇತಾಯುಗದಲ್ಲಿ. ದ್ವಾಪರಯುಗದಲ್ಲಿ ಅವರು 17 ಮಳ ಇರ್ತಾರೆ. ಕಲಿಯುಗದಲ್ಲಿ 3 ಮಳ. ಈಗ ನಿಮ್ಮ ಕೈಯಿಂದ ಲೆಕ್ಕ ಹಾಕ್ಕೊಂಡ್ರೆ 3 ಮಳ ಇರ್ತೀರಷ್ಟೇ ಕಲಿಯುಗದಲ್ಲಿ. ಆಗ ದ್ವಾಪರಯುಗವಾದ ಕಾರಣ ಬಲರಾಮ ಪ್ರವೃತ್ತಿಗಳು 7 ಮಳ ಇದ್ದರು. ಇವರು ಕೃತಯುಗವಾದ ಕಾರಣ 28 ಮಳ. ರೇವತಿ ಅಷ್ಟೇ, ರೇವತ ರಾಜ ಅವು 28 ಮಳ ಇದ್ದರು. ಆವಾಗ 7 ಮಳ ಜನಗಳೆಲ್ಲ ಬಂದ ದ್ವಾಪರಯುಗದಲ್ಲಿ ಯಾವ ಮನೆಯಲ್ಲೂ ಹೋಗ್ಲಿಕ್ಕೆ ಬರೋದಿಲ್ಲ. ಬಲರಾಮದೇವರ ನಮಸ್ಕಾರ, ಬ್ರಹ್ಮದೇವರ ಆಜ್ಞಾ, ನಮ್ಮ ಮದುವೆ ಮಾಡಿಕೊಡ್ರಿ. ಯುಗಾನುಸಾರ 28 ಮೊಳ ಇದ್ಲು. ನೇಗಿಲು ಹಾಕಿ ಎಳೆದ್ರು. ನಮ್ಮ ಕುತ್ತಿಗೆ ಎಷ್ಟಿದೆಯೋ ಅಷ್ಟಕ್ಕೆ ಮಾಡಿಕೊಂಡು ಮದುವೆ ಮಾಡ್ಕೊಂಬಿಟ್ರು ಬಲರಾಮದೇವರು ಅಂತ ಹೇಳಿ ಭಾಗವತದಲ್ಲಿ ಕಥಾ ಬರ್ತಾ ಇದೆ. ಅಂದರೆ ಒಂದು ಮುಹೂರ್ತ ಈ ರಾಜ ರಾಜನ್ಮಗಳು ಸತ್ಯಲೋಕಕ್ಕೆ ಹೋದರೆ ಭೂಲೋಕದಲ್ಲಿ 27 ಮಹಾಯುಗ ಕಳೆದೋಗಿತ್ತು, 28ನೇ ಪ್ರಾರಂಭ ಆಗಿತ್ತು ಅಂದರೆ ಬ್ರಹ್ಮದೇವರ ದಿನ, ಅವರ ಆಯುಸ್ಸು ಊಹಾತೀತ ಅಲ್ವಾ? ಅದ್ಭುತ. ಅಂತೂ ಈ ವರ್ಷ ಒಳ್ಳೆಯ ಫಲ ಬರ್ತಾಯಿದೆ. ದೊಡ್ಡವರ ದರ್ಶನ ಮಾಡಿಕೊಂಡು ಎಲ್ಲರೂ ಪಂಚಾಂಗವನ್ನು ಇಟ್ಟು ಕಡೆಯ ಭಾಗದಲ್ಲಿ ಮತ್ತು ಸ್ನಾನ ಸಂಕಲ್ಪವನ್ನು ಸತ್ಯಾತ್ಮ ತೀರ್ಥರು ಅದ್ಭುತವಾಗಿ ಅನೇಕ ನದಿಗಳ ಸ್ಮರಣ ಮಾಡಿಕೊಂಡು ಮಾಡಿದಾಗ ತುಂಬ ಫಲ ಬರ್ತಾಯಿದೆ. ಅವಕಾಶ ಇಲ್ಲಾಂದರೆ ನಾರಾಯಣ ಅಂದರೆ ಸಾಕು. ಸಕರ ನಾರಾಯಣೇ ತುತ್ತು ಪಮಾನ್ ಕಲ್ಪಶತತ್ರಯಂ ಗಂಗಾದಿ ಸರ್ವಭೀತೇಶು ಸ್ನಾತೋ ಭವತಿ ಪುತ್ರಕ ಅಂಥೇಳಿ ನಾರಾಯಣ ನಾಮ ಸ್ಮರಣ ಮಾಡ್ತಾ ಗಂಗಾ ಗಂಗಾ ಅಂತ ಸ್ನಾನ ಮಾಡಿಬಿಟ್ರೆ ಅನಂತ ಫಲ ಬರ್ತಾ ಇದೆ ಅಂಥೇಳಿ ಶಾಸ್ತ್ರಗಳ ಸಾರ್ತಾ ಇದೆ. ನೀವು ಕೂಡ ನಾಡಿದ್ದು ಚೈತ್ರ ಮಾಸ ಬೆಳಿಗ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ರಿ. ರಾತ್ರಿಯೆಲ್ಲ ಮನೆ ಸಾರಿಸಿ ಗುಡಿಸಿ ರಂಗೋಲಿ ಹಾಕ್ಕೊಂಡು ದೇವರಿಗೆ ಎಣ್ಣೆ ಸೀಕಾಯಿ ಎಲ್ಲ ಸಮರ್ಪಣೆ ಮಾಡಿ ಆರತಿ ಮಾಡಿಕೊಂಡು ನಿಮ್ಮ ಮನೆಯವರೆಲ್ಲ ಕೂತು ಅವ್ರ ವಸ್ತ್ರಗಳಿದ್ದರೆ ಹೊಸ ವಸ್ತ್ರಗಳೆಲ್ಲ ಕೊಟ್ಕೊಳ್ರಿ. ಮತ್ತು ಅಭ್ಯಂಗ ಮಾಡಿಕೊಂಡು ಮತ್ತು ದೊಡ್ಡವರು ಮಡಿ ಸ್ನಾನ ಮಾಡಿ ಭಗವಂತನ ಪೂಜಾ ಸಾಲಿಗ್ರಾಮಾದಿಗಳನ್ನು ಎಲ್ಲರೂ ಕೂಡ ಸೂರ್ಯೋದಯ ಅರ್ಘ್ಯ ಪ್ರದಾನವನ್ನು ಮಾಡಿ ಸಂಧ್ಯಾ ವಂದನಾದಿಗಳು ಮಾಡಿ ಒಳ್ಳೆಯ ಬ್ರಾಹ್ಮರು ಕರೆದು ಹೇಳಿದಲ್ಲ ತುಪ್ಪದ ಪಾತ್ರೆಯಲ್ಲಿ ಮುಖ ನೋಡಿಕೊಂಡು ಅದನ್ನು ಹಾಗೆ ಬ್ರಾಹ್ಮರಿಗೆ ದಾನ ಕೊಟ್ಟುಬಿಟ್ಟು ನಿಮ್ಮ ಅನಿಷ್ಟವೆಲ್ಲ ಪರಿಹಾರ ಆಗಿಬಿಡ್ತದೆ. ಹಾಗೆ ದಾನ ಮಾಡಿದರೆ ಅನಂತ ಫಲ ಅಂತಾರೆ ಶಾಸ್ತ್ರಕಾರರು. ದೇವರ ನೈವೇದ್ಯ ಮಾಡಿ ವೈಷ್ಣವ ವಿಲೇಹನಾದಿಗಳು ಮಾಡಿ ಆದಮೇಲೆ ಭೋಜನವನ್ನು ಮಾಡಿಕೊಂಡು ಬ್ರಾಹ್ಮರನ್ನು ಕರಿಬೇಕು. ಒಳ್ಳೆಯ ಮೃಷ್ಟಾನ್ನ ಹಾಕಬೇಕು. ಅವರಿಗೂ ಹೊಸ ಬಟ್ಟೆ ಕೊಡಬೇಕು. ಸ್ವಲ್ಪ ಅವಕಾಶ ಇದ್ದರೆ ಅವ್ರನ್ನ ಮೊದಲೇ ಕರೆದು ಎಣ್ಣೆ ಹಚ್ಚಿ ಎರಿಬೇಕು ಬ್ರಾಹ್ಮರಿಗೆ. ಹಿಂದಿನ ಕಾಲದಲ್ಲೆಲ್ಲ ಮಾಡ್ತಾಯಿದ್ರು. ನಮ್ಮಡದಲ್ಲೂ ಕೂಡ ಕಾರ್ತೀಕ ಮಾಸದಲ್ಲಿ ಸ್ವಾಮಿಗಳಿಗೆಲ್ಲರೂ ಕೊಡಿದ್ರು, ಚೈತ್ರ ಮಾಸದಲ್ಲೂ ಮಾಡ್ತಾಯಿದ್ರು ಅಂಥೇಳಿ ಒಂದು ಸುದ್ದಿ. ಹಾಗಾಗಿ ಸ್ವಾಮಿಗಳು ತಲೆ ಮೇಲೆ ಎಣ್ಣೆ ಹಾಕ್ತಾರೆ ಗಂಡಸರಿಗೆಲ್ಲ. ಹೆಣ್ಣುಮಕ್ಕಳಿಗೆ ಪಾತ್ರೆಯಲ್ಲಿ ಎಣ್ಣೆ ಕೊಡ್ತಾರೆ. ಇವಾಗ ಕಾರ್ತೀಕ ಆಶ್ವೇಜ ಬಹುಳ ಚತುರ್ದಶಿ ನರಕ ಚತುರ್ದಶಿ ದಿವಸ ಮತ್ತು ಬಲಿಪಾಡಿ ಎರಡು ದಿವಸ ಕೊಡ್ತಾರೆ. ಹಾಗೆ ಚೈತ್ರ ಮಾಸದಲ್ಲೂ ಕೂಡ ಇದೆಲ್ಲ ಮಾಡಿಕೊಂಡು ಮತ್ತು ಅಷ್ಟೇ. ತಿಥಿಶ್ಚಸ್ತ್ರೀಯಮಾಪ್ನೋತಿ ವಾರಾದ ಆಯುಷ್ಯವರ್ಧನಂ ನಕ್ಷತ್ರಾತ್ ಧರತೆ ಪಾಪಂ ಯೋಗಾದ ರೋಗ ನಿವಾರಣಂ ಕರ್ಣಾತ್ ಕಾರ್ಯಸಿದ್ಧಿ ಸ್ಯಾತ್ ಪಂಚಾಂಗ ಫಲಮುತ್ತಮಂ. ಇಷ್ಟೆಲ್ಲ ಕೇಳಿದಾಗ ನಮಗೆ ಒಳ್ಳೆಯ ಫಲ ದೇವರು ಕೊಡ್ತಾನೆ ಅಂಥೇಳಿ ಸತ್ಯಪ್ರತಿಯನ್ನು ಭಾರತ ಮೂಲರಾಮಚಂದ್ರಿಗೆ ಸಮರ್ಪಣೆ ಮಾಡ್ತೀವಿ. ಶ್ರೀಕೃಷ್ಣಾರ್ಪಣಮಸ್ತು. ಹೀಗೆ ಮಾಡಿರಿ, ಚೈತ್ರ ಮಾಸದ ಆದಿಯಲ್ಲಿ ಇಷ್ಟು ಮಾಡಿರಿ, ಮುಂದಿನ ವರ್ಷದ ತನಕ ಸುಖವಾಗಿರ್ತೀರಿ ಎಂಬುದನ್ನು ಶಾಸ್ತ್ರಗಳು ಸಾರ್ತಾ ಇದೆ. ಶ್ರೀಕೃಷ್ಣಾರ್ಪಣಮಸ್ತು.